हाय फ्रेंड्स एल्लरिगू नमस्कार फ्रेंड्स इवत नानु फर्टिलाइजर मत्ते पेस्टिसाइड ना यावा रीति माडोदु अंत हेळ्कोड्तीनि अत्यंत सुलभवागि माडुवंतद्दु सामान्यवागि एल्लर मनेयल्लू मज्जिगे इद्दे इरुत्ते मज्जिगेयिंद इवत्तु नानु फर्टिलाइजर मत्ते पेस्टिसाइड ना यावा रीति माडोदु अंत हेळ्तीनि नोडि 1 लीटर अष्टु मज्जिगे इदे ಒಂದು ದಿನ ಪೂರ್ತಿ ಬಿಟ್ಟಿದ್ದೆ ನಾನು ಹುಳಿ ಬಂದಿದೆ ಇದು ಈಗ ಇದನ್ನು ನಾನು ಒಂದು ಜರಡಿನಲ್ಲಿ ಸೋಸ್ತೀನಿ ಸೋಸದೆ ಯೂಸ್ ಮಾಡಬಾರ್ದು ಸೋಸ್ಬಿಟ್ಟೆ ನೀವು ಯೂಸ್ ಮಾಡಬೇಕು ಪೂರ್ತಿ ಇದನ್ನು 1 ಲೀಟರ್ ಅಷ್ಟು ನನ್ನ ಬಾಲ್ಕನಿನಲ್ಲಿ ಇರುವಂಥ ಗಿಡಗಳಿಗೆ 1 ಲೀಟರ್ ಮಜ್ಜಿಗೆ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ತಗೊಂಡಿದ್ದೀನಿ ನಿಮ್ಮ ಗಿಡಗಳು ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಮಜ್ಜಿಗೆನ ನೀವು ತಗೊಳ್ಳಿ ತಗೊಂಡು ಈ ಥರ ಸೋಸ್ಬಿಟ್ಟು ನೀವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನೀವು ಗಿಡಗಳಿಗೆ ಹಾಕಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ಮಜ್ಜಿಗೆನಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಈ ಮಜ್ಜಿಗೆ ಕರಿಬೇವು ಗಿಡಕ್ಕೆ ಅಂತೂ ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಕರಿಬೇವು ಗಿಡ ಇದ್ದರೆ ಅದಕ್ಕೆ ಇದನ್ನು ಹಾಕಿ ನೋಡಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಕರಿಬೇವು ಗಿಡದ್ದು ಇದನ್ನು ನಾನು ಎಲ್ಲ ಗಿಡಕ್ಕೂ ಯೂಸ್ ಮಾಡ್ತೀನಿ ಈಗ ನಾನಿಲ್ಲಿ ಒಂದು ಬಕೆಟನ್ನು ತೊಗೊಂಡಿದ್ದೀನಿ ಈ ಬಕೆಟ್ಗೆ ನಾನು ಆ ಮಜ್ಜಿಗೆನ ಹಾಕೋತೀನಿ ಈ ಮಜ್ಜಿಗೆನ ಹಾಕಿ ಈಗ ನಾನು 10 ಲೀಟರಷ್ಟು ನೀರನ್ನು ಹಾಕ್ತೀನಿ 1 ಲೀಟರ್ ಮಜ್ಜಿಗೆಗೆ 10 ಲೀಟರಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಡೈಲ್ಯೂಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗಿಡಗಳಿಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋ ಬೆಳವಣಿಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೋಬೇಕು ಡೈರೆಕ್ಟಾಗಿ ಹಾಕಿದ್ರೆ ಕೆಲವೊಮ್ಮೆ ಗಿಡಗಳು ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಮಜ್ಜಿಗೆನ ಹಾಕಬೇಡಿ ಈ ರೀತಿ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ನೀವು ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಎರಡೂ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಕೆಮಿಕಲ್ನ ಯೂಸ್ ಮಾಡಲ್ಲ ಅನ್ನೋರಿಗೆ ಇದು ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ನಾನು ನಿಂಬೆಹಣ್ಣಿನ ಫರ್ಟಿಲೈಸರ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಸ್ಪ್ರೇಯರ್ ಬಾಟಲ್ನ ತೊಗೊಂಡೆ ಸ್ಪ್ರೇ ಮಾಡೋಕ್ಕೆ ಅಂತ ಇದರಲ್ಲಿ ನಾನು ಹಾಕ್ತೀನಿ ನಿಮ್ಮ ಹತ್ರ ಯಾವುದಿದೆಯೋ ಅದು ಸ್ಪ್ರೇಯರ್ ಬಾಟಲ್ನ ತೊಗೊಳ್ಳಿ ತೊಗೊಂಡು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿ ಹುಳ ನಿಮ್ಮ ಗಿಡಗಳಲ್ಲಿ ಹುಳಗಳಿದ್ದರೆ ಹುಳ ಎಲ್ಲಿದೆಯೋ ಅಲ್ಲಿ ಸ್ಪ್ರೇ ಮಾಡಿ ನನ್ನ ಬಾಲ್ಕನಿ ಗಾರ್ಡನಲ್ಲಿ ಯಾವುದೇ ಥರ ಹುಳಗಳಿಲ್ಲ ಅದಕ್ಕೋಸ್ಕರ ನಾನು ಮೇಲೆ ಮೇಲೇ ಸ್ಪ್ರೇ ಮಾಡ್ತೀನಿ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ನೀವು ಹುಳ ಇಲ್ಲ ಅಂದರೂ ಸ್ಪ್ರೇ ಮಾಡಿ ಯಾಕಂದರೆ ಹುಳ ಹತ್ಕೊಳಲ್ಲ ಮುಂದೆ ಅದಕ್ಕೋಸ್ಕರ ನೀವು ಈ ರೀತಿ ಸ್ಪ್ರೇ ಮಾಡ್ತಾ ಇರಬೇಕು ನೀವು ಎಲ್ಲ ಗಿಡಕ್ಕೂ ಇದನ್ನು ಸ್ಪ್ರೇ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇನ್ನೊಂದು ನೀವು ಯಾವುದೇ ಕಾರಣಕ್ಕೂ ಈ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಯಾವುದೇ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡ್ ಆಗಲಿ ನೀವು ಮಧ್ಯಾಹ್ನದ ಹೊತ್ತು ಯೂಸ್ ಮಾಡಬಾರ್ದು ನೀವು ಏನಿದ್ದರೂ ಬೆಳಗ್ಗೆ 7 ಗಂಟೆಗೆ ಅಥವಾ ಸಂಜೆ 4 ಮೇಲೆ ನೀವು ಇದನ್ನು ಯೂಸ್ ಮಾಡಬೇಕು ಇಲ್ಲ ಅಂದರೆ ನೀವು ಸುಡೋ ಬಿಸಿಲಲ್ಲಿ ಇದನ್ನು ನೀವು ಗಿಡಗಳಿಗೆ ಹಾಕಿದ್ರೆ ಒಂದೊಂದು ಸಾರಿ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಯಾವುದೇ ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು ಹಾಗೆ ಗಿಡಗಳಿಗೂ ಕೂಡ ನೀರನ್ನು ಕೂಡ ನೀವು ಬಿಸಿಲಲ್ಲಿ ಮಧ್ಯಾಹ್ನದ ಹೊತ್ತು ಹಾಕಬಾರ್ದು ಈಗ ಬೇಸಿಗೆ ಇರೋದ್ರಿಂದ ತುಂಬ ಗಿಡಗಳು ಒಣಗೋಗ್ತಿರ್ತವೆ ಅದಕ್ಕೋಸ್ಕರ ನೀವು ಇದನ್ನು ಕೇರ್ ಮಾಡಬೇಕಾಗತ್ತೆ ಈ ರೀತಿ ಎಲ್ಲ ನಾನು ಬಾಲ್ಕನಿನಲ್ಲಿ ಇರುವಂಥ ಗಿಡಗಳಿಗೆ ಎಲ್ಲದಕ್ಕೂ ಸ್ಪ್ರೇ ಮಾಡಿದೆ ಈಗ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಪಾಟ್ಗೆ ಹಾಕ್ತಾ ಹೋಗ್ತೀನಿ ಈ ರೀತಿ ನೀವು ಮಾಡೋದ್ರಿಂದ ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಎಲೆಗಳು ಕೂಡ ತುಂಬ ಶೈನಿಂಗ್ ಆಗಿರುತ್ತೆ ನೀವು ಒಂದೇ ಫರ್ಟಿಲೈಸರ್ನ ಬಳಸಬೇಡಿ ಒಂದೊಂದು ಸಾರಿ ಒಂದೊಂದು ಫರ್ಟಿಲೈಸರ್ನ ಚೇಂಜ್ ಮಾಡ್ತಾ ಹೋಗಿ ಆರ್ಗ್ಯಾನಿಕ್ ಆಗಿ ನೀವು ಗಾರ್ಡನಿಂಗ್ ಮಾಡ್ತಾ ಇದ್ದರೆ ನಿಮಗೆ ಯಾವುದೇ ಥರ ಖರ್ಚಿಲ್ಲದಂಗೆ ನಿಮಗೆ ಗಾರ್ಡನಿಂಗ್ ಆಗುತ್ತೆ ಕೆಮಿಕಲ್ನೂ ಕೂಡ ನೀವು ತರೋ ಅವಶ್ಯಕತೆ ಇರಲ್ಲ ಇದನ್ನು ಕೂಡ ಅಷ್ಟೇ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾ ಇದ್ದರೆ ನೀವು ಸಕ್ಯುಲೆಂಟ್ ಪ್ಲ್ಯಾಂಟ್ಸ್ಗೆ ವೆಜಿಟೇಬಲ್ ಪ್ಲ್ಯಾಂಟ್ಸ್ಗೆ ಶೋ ಪ್ಲ್ಯಾಂಟ್ಸ್ಗೆ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಹಾಕ್ಬೋದು ಚೆನ್ನಾಗಿ ಬೆಳೆಯುತ್ತೆ ಗಿಡಗಳೆಲ್ಲ ಈ ಬೇಸಿಗೆನಲ್ಲಿ ನೀವು ಲಿಕ್ವಿಡ್ ಫರ್ಟಿಲೈಸರ್ನೇ ಯೂಸ್ ಮಾಡಬೇಕು ಹೆಚ್ಚಾಗಿ ಸಗಣೆ ಗೊಬ್ಬರ ಯೂಸ್ ಮಾಡಿದ್ರೆ ಬೇಸಿಗೆನಲ್ಲಿ ಗಿಡಗಳು ಒಣಗೋಗ್ತವೆ ಅದಕ್ಕೋಸ್ಕರ ಲಿಕ್ವಿಡ್ ಫರ್ಟಿಲೈಸರ್ನ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಳಿ ನಾನು ಲಿಕ್ವಿಡ್ ಫರ್ಟಿಲೈಸರ್ನೇ ಜಾಸ್ತಿ ಯೂಸ್ ಮಾಡೋದು
ಇದೇ ರೀತಿ ಎಲ್ಲ ಬಾಲ್ಕನಿನಲ್ಲಿ ಇರುವಂಥ ಗಿಡಗಳಿಗೆ ನಾನು ಹಾಕ್ತೀನಿ. ಹಾಗೆ ನನ್ನ ಟೆರೆಸ್ ಗಾರ್ಡನಲ್ಲೂ ಕೂಡ ನಾನು ಇದೇ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಇಲ್ಲಿ ತನಕ ನಾನು ಈ ಫರ್ಟಿಲೈಸರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ನೇನು ಯೂಸ್ ಮಾಡಿದ್ದೀನಿ ಎಲ್ಲದರಲ್ಲೂ ನನಗೆ ಸಕ್ಸಸ್ ಕಂಡಿದೆ. ನನಗೆ ಎಲ್ಲನೂ ಚೆನ್ನಾಗಿ ಅನಿಸಿದೆ, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.